नमस्ते स्नेहितरे, नानु निम्म स्टेनी पिंटो। ಏನೊಂದು ಇವತ್ತಿನ ಒಂದು ವಿಡಿಯೋ ಒಂದು ಏನೊಂದು ಮಾಡ್ತಾ ಇದೀನಿ ಇದು ಸದನದಲ್ಲಿ ಇವತ್ತಿನ ದಿನದಲ್ಲಿ ಸದನದಲ್ಲಿ ಮತಾಂತರದ ಒಂದು ಹೇಳಿಕೆಯನ್ನು ಪ್ರಸ್ತಾಪ ಮಾಡಿರುವ ಗುಳಿಹಟ್ಟಿ ಶೇಖರ್ ಅವರ ವಿರುದ್ಧ ಒಂದು ವಿಡಿಯೋ ನಾನು ಮಾಡ್ತಾ ಇದೀನಿ ಕಾರಣ ಇಷ್ಟೇ ಮತಾಂತರ 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 ಅಂತ ಹೇಳ್ತಾ ಇದಿರಲ್ಲ ಗುಳಿಹಟ್ಟಿ ಶೇಖರ್ ಅವರೇ ಯಾರು ಮತಾಂತರ ಮಾಡ್ತಾ ಇದ್ದಾರೆ मतांतर अंदरे इदु याव रीतियल्लि मतांतर नडेयुत्ते अदक्के दाखलेगळु बेकल्वा आधार बेकल्वा यार बंदु इदन्न मतांतर माड्तारे अंत सुम्मने मतांतर माड्तारे अंत हेळक्कागल्ल नानु केळोद प्रश्ने मतांतर व्यापकवागि नडेयुत्तिदे इदन्न नीवु हेगे हेळ्तीरा नीवोंदु माध्यम मुखांतर कूड नीवु बंदिदे वीडियो अनेक चानलू कर्ता है चानलू कूड़ा नान हेती मध्यम कलसगि सत्य यो सुन गोद परवा यू कड़ती मध्यम यू कंडस्ते कड़ू कूड़ा सामाजिकवा मध्यम को प्रतियो महित तनिखे माँ ना को नोली हेल्ता टी वियल्ली मत्तु माध्यमदल्ली मत्ते उडुपियल्ली मतांतर आगिदे अंत ओंदु हेळिकेयन्नु कोड्ता इद्दारे मोन्ने अष्टे आगिरोदु ई विषय गुळियट्टि शेखर् अवरिगे मोस्ट्ली ई विषय गोत्तिल्ल अंत कानिसुत्ते याकंद्रे नानु टी वियल्ली नोड्दे माध्यमदल्ली नानु नोड्ता इद्दे अंत हेळ्तारे टी वियल्ली माध्यमदवरिगे यावागलू कूड अदन्न तनिखे माडि हाकुवंत विषय गोत्तिरोदिल्ल बंदिरोदु आवागले हाकिबिडतारे यावदादरू हेंगादरू कोड्लि ओके आदरे नानु हेळ्तीनि नोडि उडुपियल्लि नडेद घटने एनिदेयो ई बजरंग दळदवरु ओके एनोगि ओंदु कार्य माडिदरु अल्लि अर्थ माड्कोळ्ळि अदु इवागले केस आगिदे ओके यावाग होगिबिट्टु ओंदु दौर्जन्य अवरु माड्तारो अल्लि ओंदु अल्ले माड्तारो चर्च ओळगे नुग्गि ओंदु अल्ले माड्तारो ओके एल्लरिगु नोडिदारे अदु इवाग आल्रेडि केस आगिदे ई संपूर्णवाद डीटेल्स बेकाद्रे मत्तोंदु नानु वीडियो माड्तीनि ओके ಈ ಒಂದು ಕೇಸ್ ಆಲ್ರೆಡಿ ದಾಖಲಾಗಿದೆ 31 ಜನರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಕೇಸ್ ಆಲ್ರೆಡಿ ತನಿಖೆಯಲ್ಲಿ ಇದೆ ಉಡುಪಿಯಲ್ಲಿ ಆದರೆ ಇಲ್ಲಿ ನೀವು ಟಿವಿಯಲ್ಲಿ ನೋಡಿದ ಮಾಧ್ಯಮದಲ್ಲಿ ನೋಡಿದ ಉಡುಪಿಯಲ್ಲಿ ಮತಾಂತರ ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಕ್ರೈಸ್ತರ ಮೇಲೆ ಒಂದು ದೌರ್ಜನ್ಯ ಯಾವ ರೀತಿ ಆಗಿದೆ ಯಾವ ರೀತಿ ಒಂದು ಅನ್ಯಾಯ ನಡೆದಿದೆ ಉಡುಪಿಯಲ್ಲಿ ನಡೆದ ಘಟನೆ ಇದು ಸಾಮಾಜಿಕ ಜಾಲತಾಣಗಳಾಗಿರಬಹುದು ಮಾಧ್ಯಮಗಳಾಗಿದ್ದು ಬರ್ತಾ ಇರಬಹುದು ಆದರೆ ಒಂದು ಹೇಳ್ತೀನಿ ಕಡೆ ಸತ್ಯ ಯಾವಾಗಲೂ ಯಾರು ಕೂಡ ಹಾಕಲ್ಲ ರಾಜ್ಯದಲ್ಲಿ ಎಷ್ಟೋ ಒಂದು ಅನ್ಯಾಯ ನಡೆಯುತ್ತಿದೆ ಅಕ್ರಮಗಳು ನಡೆಯುತ್ತಿದೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅತ್ಯಾಚಾರಗಳು ನಡೆಯುತ್ತಿದೆ ಎಲ್ಲಾ ಸತ್ಯ ಗೊತ್ತಿದ್ರೂ ಕೂಡ ಈ ಮಾಧ್ಯಮದವರು ಆ ವಿಷಯವನ್ನು ಪ್ರಸ್ತಾಪನೆ ಯಾವತ್ತೂ ಕೂಡ ಮಾಡಲ್ಲ ಉಡುಪಿಯಲ್ಲಿ ನಡೆಯುತ್ತಿದೆ ಒಂದು ಪ್ರಾರ್ಥನೆ ನಡೆಯತಾ ಇದೆ ಒಳ್ಳೆಯ ಒಂದು ವಿಷಯ ನಡೆಯತಾ ಇದೆ ಅಲ್ಲಿ ಪ್ರಾರ್ಥನೆ ಮಾಡೋ ತಪ್ಪ ಲೇ ಕ್ರೈಸ್ತರ ಆಗಿರೋರು ಅವರ ಆಚರಣೆ ವಿಚಾರಣೆ ಅವರು ಮಾಡ್ಕೊಂತಾರೆ ಒಬ್ಬ ಹಿಂದೂ ಆಗಿರೋರು ಅವರ ಆಚರಣೆ ವಿಚಾರಣೆ ಅವರು ಮಾಡ್ಕೊಂತಾರೆ ಮುಸ್ಲಿಮರ ಆದರೂ ಅವರ ಆಚರಣೆ ವಿಚಾರಣೆ ಅವರು ಮಾಡ್ಕೊಂತಾರೆ ನೀವು ಯಾರಿಗೆ ಕೇಳಕದು ಏನೊಂದು ಪ್ರಾರ್ಥನೆ ನಡೆಯತಾ ಇದೆ ಅಲ್ಲಿ ಕೋಮುಗಲಭೆ ಎದುರಿಸ್ಕೊಂಡು ಹೋಗ್ಬಿಟ್ಟು ನೋಡಿದ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿ ಹೆಂಗಸರನ್ನ ನೋಡಿಲ್ಲ ಚಿಕ್ಕ ಮಕ್ಕಳನ್ನ ನೋಡಿಲ್ಲ ಅವರ ಮೇಲೆ ದೌರ್ಜನ್ಯ ಅಲ್ಲೆಗಳನ್ನ ಮಾಡಿದ್ರೆ ಕೇಸ್ ಹಾಕಿಸ್ಕೊಂಡು ನೀವು ಕೂತ್ಕೊಂಡಿದ್ದೀರಾ ಇದನ್ನ ಕೇಸ್ ಹಾಕಿರೋದ್ರ ಬಗ್ಗೆ ಆಲ್ರೆಡಿ ಕೇಸ್ ಆಗಿದೆ ಅಂತ ಹೇಳಿ ನೀವು ಚಾನೆಲ್ ಅಲ್ಲಿ ಮಾಧ್ಯಮದಲ್ಲಿ ಎಲ್ಲಾದರೂ ಪ್ರಕಟಣೆ ಮಾಡಿದಿರಾ ನೀವು ಕೊಟ್ಟಿದ್ದೀರಾ ನೀವು ಹೇಳಿಕೆ ಕೊಟ್ಟಿದ್ದೀರಾ ಅನೇಕ ಮಾಧ್ಯಮಗಳು ಇದರ ಬಗ್ಗೆ ನೀವು ಧ್ವನಿ ಎತ್ತಿದಿರಲ್ವಾ ನಿಮ್ಮ ಚಾನೆಲ್ಗಳಲ್ಲಿ ಹಾಕಿದ್ರಲ್ಲ ಮತಾಂತರ ಮತಾಂತರ ಅಂತ ಇದೇ ವಿಷಯವನ್ನ ಇವಾಗ ಪಾಪ ಇವರಿಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ ಗುಳಿಹಟ್ಟಿ ಶೇಖರ್ ಅವರಿಗೆ ಏನಾಗಿದೆ ಅಂತ ಹೇಳ ಅದನ್ನ ಮಾತ್ರ ಅವರು ನೋಡಿದ್ದಾರೆ ಅಷ್ಟೇ ಅದಕ್ಕೆ ಮತಾಂತರ ಅಂತ ಅವರು ಹೇಳ್ತಾ ಇದ್ದಾರೆ ಸತ್ಯ ಗೊತ್ತಿದೆಯಾ ನಿಮ್ಮ ಚಾನೆಲ್ ಅವರು ಪ್ರತಿಯೊಂದು ಮಾಧ್ಯಮವೂ ಕೂಡ ಸತ್ಯವನ್ನು ಪ್ರಕಟ ಮಾಡಿ ಜನಗಳಿಗೆ ಗೊತ್ತಾಗುತ್ತೆ ದೇಶದಲ್ಲಿ ಏನು ನಡೆಯುತ್ತಿದೆ ಅಂತ ಹೇಳಿ ಕ್ರೈಸ್ತ ಧರ್ಮ ಒಂದು ಎಷ್ಟೋ ಒಂದು ಕಾರ್ಯಗಳನ್ನು ಸಾಮಾಜಿಕವಾಗಿ ಎಷ್ಟೋ ಕಾರ್ಯಗಳು ಸ್ಕೂಲ್ ಕಾಲೇಜುಗಳು ಆಶ್ರಮಗಳು ಅನಾಥಾಶ್ರಮಗಳು ಪ್ರತಿಯೊಂದು ಕೂಡ ಮಾಡ್ಕೊಂಡು ಬಂದಿದೆ ಇವಾಗ ಎಷ್ಟೋ ಜನ ಒಂದು ಸ್ಕೂಲ್ ಅಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಸ್ಕೂಲ್ಗಳು ಕಾಲೇಜುಗಳ ಮುಂದೆ ಧರಣಿ ಕೂತ್ಕೊಂಡ್ಬಿಟ್ಟಿರ್ತಾರೆ ನಮಗೆ ಸೀಟ್ ಬೇಕು ಈಗ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲೇ ಬೇಕು ಕ್ರಿಶ್ಚಿಯನ್ ಕಾಲೇಜ್ ಅಲ್ಲೇ ಬೇಕು ಏನಕ್ಕೆ ಅಂತ ಒಂದು ವ್ಯವಸ್ಥೆ ಅಂತ ಒಂದು ಏನೋ ಕೋಮು ಗಲಭೆ ಇಲ್ಲ ಅಂತ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದು ಜನಗಳಿಗೆ ಅರಿವು ಮೂಡಿಸುವಂತ ಕಾರ್ಯ ಮಾಡ್ಕೊಂಡು ಬಂದು ಓಕೆ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ಕೊಂಡು ಬಂದು ಎಲ್ಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೆಳ್ಕೊಂಡು ಬಂದಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ವಿಷಯ ಬಗ್ಗೆ ನಾವು ಭಾರತೀಯರು
ಎಲ್ಲಾ ಧರ್ಮಗಳನ್ನು ಪ್ರೀತಿ ಮಾಡಬೇಕಂತ ಅರ್ಥ ಮಾಡ್ಕೊಳ್ಳಿ. ಗೂಳಿಹಟ್ಟಿ ಶೇಖರ್ ಅವರೇ, ನೀವೊಬ್ರು ಏನು ಒಂದು ಹೇಳಿಕೆ ಕೊಟ್ಟಿದ್ದೀರಾ, ಸಾಮಾಜಿಕ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ, ಸಮಾಜ ಸೇವೆ ಮಾಡುವಂತ ಒಬ್ಬ ನಾಯಕರಾಗಿ ನೀವು ಇಂಥ ಹೇಳಿಕೆ ವಿಧಾನಸೌಧದಲ್ಲಿ ಮಾತಾಡಿ ಯಾವ ರೀತಿಯಲ್ಲಿ ನೀವು ಮಾತಾಡ್ತೀರಾ ಹೇಳಿ ನೋಡೋಣ. ನಾನು ಕೇಳ್ತೀನಿ ನಿಮಗೆ, ಮತಾಂತರ ಅಂತ ನೀವು ಹೇಳ್ತಾ ಇದ್ದೀರಲ್ಲ, 20,000 ಜನಗಳು ನಮ್ಮ ಇದರಲ್ಲಿ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, 20,000 ಮತಾಂತರ ಆಗಿದೆ, ನೀವು ಪ್ರೂಫ್ ಕೊಡ್ರಿ, ದಾಖಲೆ ಕೊಡ್ರಿ ನೋಡೋಣ, ದಾಖಲೆ ಕೊಡ್ರಿ. ಏನೋ ಸರ್ಟಿಫಿಕೇಟ್ ಇದೆಯೇನ್ರಿ, ಗೌರ್ಮೆಂಟ್ ಅವರು ಏನಾದರೂ ಹೇಳಿದಾರೇನ್ರಿ, ದಾಖಲೆ ತೋರಿಸಿದಾರೇನ್ರಿ, ನಿಮಗೆ ಮತಾಂತರ ಆಗಿದ್ದಾರೆ, ಇಷ್ಟು ಪರ್ಸೆಂಟ್ ಆಗಿದ್ದಾರೆ, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಈ ಕ್ಯಾಸ್ಟಿಂದ ಈ ಕ್ಯಾಸ್ಟಿಗೆ ಹೋಗಿದ್ದಾರೆ ಅಂತ ಏನೋ ಜನಗಣತಿ ಏನಾದರೂ ಮಾಡಿದಾರೇನ್ರಿ? ಸುಮ್ಮನೆ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತಾಂತರ ಆಗಿದ್ದಾರೆ, ಯಾರೋ ನಿಮ್ಗೆ ಹೇಳ್ಕೊಳ್ತೀವಿ ಈ ವಿಧಾನಸೌಧದಲ್ಲಿ ನೀವು ಮಾತಾಡುವಾಗ ಸದನದಲ್ಲಿ ಈ ರೀತಿಯಾದ ವಿಷಯಗಳು ನೀವು ಮಾತಾಡಿ ಅಂತ ಹೇಳ್ಬಿಡ್ತಾರೆ, ಅದನ್ನ ನೀವು ಮಾತಾಡ್ಬಿಡ್ತೀರಾ ಬಂದ್ಬಿಟ್ಟು? ನಿಮಗೆ ಒಂದು ಜ್ಞಾನ ಇರಬೇಕು ನಾನೇನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಯಾಕಂದ್ರೆ ಸಮಾಜ ನೀವು ಓಟು ತಗೊಳ್ಳೋವಾಗಲೂ ಕೂಡ ಒಬ್ಬ ಕ್ರೈಸ್ತ, ಒಬ್ಬ ಮುಸ್ಲಿಂ, ಒಬ್ಬ ಹಿಂದೂ ಪ್ರತಿಯೊಬ್ಬನು ಕೂಡ ಓಟ್ ಹಾಕಿರ್ತಾನೆ, ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಆಗಿ ನ್ಯಾಯ ಕೊಡಬೇಕಾಗುತ್ತೆ. ನೀ ಯಾವುದೇ ಜಾತಿ ಹಿಂದೆ ನೀವು ನಾಯಕರಾಗಿ ನಿಂತಿಲ್ಲ, ಎಲ್ಲ ಜಾತಿಯನ್ನು ಪ್ರೀತಿ ಮಾಡಿ. ಮತಾಂತರ ಅನ್ನೋದಕ್ಕೆ ಏನಾದರೂ ಸರ್ಟಿಫಿಕೇಟ್ ಗೌರ್ಮೆಂಟ್ ಕೊಡ್ತಾ ಇದೆಯಾ? ಎಷ್ಟು ಜನಕ್ಕೆ ಕೊಟ್ಟಿದೆ ಹಾಗಾದ್ರೆ ಮತಾಂತರ ಆಗಿದೆ? ಎಷ್ಟು ಜನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಒಂದು ಅರ್ಥ ಮಾಡ್ಕೊಳ್ಳಿ, ಮತಾಂತರ ಚರ್ಚ್ಗಳಲ್ಲಿ ಮತಾಂತರ ಆಗಲ್ಲ, ತಪ್ಪು. ಚರ್ಚ್ ಮತಾಂತರ ನಡೆಯೋದು ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ಈ ಮತಾಂತರ ನಡೆಯುತ್ತೆ, ಅಡ್ವೊಕೇಟ್ಗಳ ಮುಖಾಂತರ. ಚರ್ಚ್ಗಳಲ್ಲಿ ಯಾವ ರೀತಿ ಮತಾಂತರ ಆಗುತ್ತೆ ಅಂದ್ರೆ, ಯಾರು ಲಾಯರ್ಗಳು ಬರ್ತಾರೆ ಏನ್ರಿ, ಯಾರೀ ಬರ್ತಾರೆ? ಚರ್ಚ್ಗಳು ನಡೆಯೋದು ಪ್ರಾರ್ಥನೆ ರೀ, ದೇವಾಲಯದಲ್ಲಿ ನಡೆಯೋದು ಏನ್ರಿ, ಪೂಜೆ ಕಣ್ರಿ, ಮಸೀದಿಯಲ್ಲಿ ನಡೆಯೋದು ಏನ್ರಿ, ನಮಾಜ್ ರೀ. ಮತಾಂತರ ಹೆಂಗ್ರಿ ನಡೆಯುತ್ತೆ, ಯಾರೀ ಹೇಳಿದ್ದು? ಒಂದು ಅರ್ಥ ಮಾಡ್ಕೊಳ್ರಿ, ಮತಾಂತರ ಅಂತ ಹೇಳ್ಬೇಡಿ, ಮಾನಸಾಂತರ. ಒಬ್ಬ ವ್ಯಕ್ತಿ ತನಗೆ ಇಷ್ಟವಿಲ್ಲದ ಯಾವುದೇ ಆಚರಣೆ ವಿಚಾರಣೆಗಳನ್ನು ಬಿಟ್ಟು ಯಾವುದೋ ಒಂದು ಇಷ್ಟ ಇದೆ ಅಂದ್ರೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ತನಗೆ ಇಷ್ಟ ಆಗಿದೆ ಅಂದ್ರೆ ಅದು ಮಾನಸಾಂತರ ಕಣ್ರಿ. ಗೂಳಿಹಟ್ಟಿ ಶೇಖರ್ ಅವರೇ ನೀವೇ ಹೇಳ್ತೀರಾ, ನಮ್ಮ ತಾಯಿಯವರು ಕ್ರೈಸ್ತ ಧರ್ಮಕ್ಕೆ ಹೋಗ್ಬಿಟ್ಟಿದ್ದಾರೆ, ಕ್ರಿಶ್ಚಿಯನ್ ರಿಂಗ್ ಟೋನೆ ಕೂಡ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಕ್ರಿಶ್ಚಿಯನ್ ರಿಂಗ್ ಟೋನ್ ಅವ್ರ ಇಷ್ಟ ರೀ, ಅವ್ರು ಕ್ರಿಶ್ಚಿಯನ್ ರಿಂಗ್ ಟೋನ್ ಆದ್ರೆ ಹಾಕೊಳ್ಳಿ, ಮತ್ತೊಂದು ರಿಂಗ್ ಟೋನ್ ಹಾಕೊಳ್ಳಿ, ಅವ್ರ ಇಷ್ಟ ರೀ. ಅವರ ಬದುಕಿಗೆ ಅವ್ರಿಗೊಂದು ಅರ್ಥ ಇದೆ ಕಣ್ರಿ, ಅವ್ರು ಬದುಕಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಕಣ್ರಿ, ಇದೇ ರೀತಿ ನನ್ನ ಜೀವನ ಇದೆ, ಅವ್ರ ವೈಯಕ್ತಿಕ ಕಣ್ರಿ. ಅವ್ರು ಯಾವುದೇ ಧರ್ಮವಾದರೂ ಸ್ವೀಕಾರ ಮಾಡಲಿ, ಮುಸ್ಲಿಂ ಆದರೂ ಮಾಡಲಿ, ಕ್ರಿಶ್ಚಿಯನ್ ಆದರೂ ಮಾಡಲಿ, ಹಿಂದೂ ಆದರೂ ಮಾಡಲಿ, ಬೌದ್ಧ ಆದರೂ ಮಾಡಲಿ, ಸಿಖ್ ಆದರೂ ಮಾಡಲಿ, ಅವರ ವೈಯಕ್ತಿಕ, ಪ್ರತಿಯೊಬ್ಬರು ನಿಮಗೂ ಕೂಡ ಅಧಿಕಾರ ಇದೆ. ನೀವು ಹೇಳಿದ ಪ್ರಕಾರ ನಿಮ್ಮ ತಾಯಿಯವರು ಮಾಡ್ಬೇಕಂದ್ರೆ ಏನಾದರೂ ಇದೆಯಾ? ಈಗ ನಿಮ್ಮ ತಾಯಿ ಹೇಳಿರೋ ಪ್ರಕಾರ ನೀವು ಮಾಡ್ತೀರಾ? ಬನ್ನಿ ಕ್ರೈಸ್ತ ಧರ್ಮಕ್ಕೆ, ಯೇಸು ಸ್ವಾಮಿನ ಆರಾಧನೆ ಮಾಡಿ ಅಂದ್ರೆ ನೀವು ಮಾಡ್ತೀರಾ? ಮಾಡಲ್ಲ. ಅದೇ ರೀತಿ ನಿಮ್ಮ ತಾಯಿ ಕೂಡ ಅವರ ಇಷ್ಟ ಪ್ರಕಾರ ಅವರ ಆಚರಣೆ ವಿಚಾರಣೆ ಮಾಡ್ಕೊಳ್ಳಿ, ಯಾಕೆ ಅವ್ರಿಗೆ ನೋವು ಮಾಡ್ತೀರಾ? ದೇಶ ರಾಜ್ಯದಲ್ಲಿ ಅನೇಕ ಕಡೆ ಮತಾಂತರಗಳಾಗ್ತಾ ಇದೆ, ಅನೇಕ ಕಡೆ ಮತಾಂತರ ಎಲ್ರಿ ಆಗ್ತಾ ಇದೆ, ಯಾರು ಹೇಳಿದ್ದಾರೆ? ಸರ್ಕಾರ ಏನಾದರೂ ಆದೇಶ ಹೊರಡಿಸಿದೆಯಾ ಇಲ್ಲಿ ಮತಾಂತರ ಆಗ್ತಾ ಇದೆ, ಇಷ್ಟು ಪರ್ಸೆಂಟ್ ಹೋಗಿದ್ರೆ, ಜನಗಣತಿ ಇಷ್ಟು ಜನ ಇದ್ರು, ಇವಾಗ ಇಷ್ಟು ಜನ ಇದ್ದಾರೆ ಅಂತ ಎಲ್ಲಾದರೂ ಆದೇಶ ಹೊರಡಿಸಿದೇನ್ರಿ? ಸರಿ, ಹಾಗಾದ್ರೆ ಇಷ್ಟು ಜನ ಇಷ್ಟು ದಿನ ಯೇಸುವಿನ ಹಿಂಬಾಲನೆ ಮಾಡೋರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕ್ರೈಸ್ತ ಧರ್ಮಕ್ಕೆ ಅನೇಕರು ಹೋಗ್ತಾ ಇದ್ದಾರೆ, ಕ್ರೈಸ್ತ ವಿಶ್ವಾಸಿಗಳು ಆಗ್ತಾ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಹತ್ರ ಯಾರ ಹತ್ರ ಸರ್ಟಿಫಿಕೇಟ್ ಇದೆಯೇನ್ರಿ, ಜಾತಿ ಸರ್ಟಿಫಿಕೇಟು? ಈಗ ಎಷ್ಟು ಜನಗಳ ಹತ್ರ ಕ್ರಿಶ್ಚಿಯನ್ ಅಂತ ಸರ್ಟಿಫಿಕೇಟ್ ಇದೆ? ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನ ಧರ್ಮವನ್ನು ಸ್ಥಾಪನೆ ಮಾಡಕ್ ಬಂದಿಲ್ಲ, ಒಬ್ಬ ಧರ್ಮದ ದೇವರು ಯೇಸು ಅಲ್ಲ, ಮನುಕುಲವನ್ನೇ ಪ್ರೀತಿ ಮಾಡಲು ಯೇಸುವನ್ನು ಬರ್ತಾನೆ. ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಲಿ ಎಲ್ಲರೂ ಬೇಕು ಯೇಸುವಿಗೆ, ಇವರೇ ಬೇಕು ಹಿಂದೂಗಳೇ ಬೇಕು ಅಂತ ಇಲ್ಲ. ಯಾರಿಗೋ ಒಂದು ಪ್ರಾಬ್ಲಮ್, ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಏನೋ ಪ್ರಾಬ್ಲಮ್ ಆಗಿದೆ, ಅದು ಫಾಸ್ಟ್ರಿಗೆ ದೇವಸೇವಕರಿಗೆ ಒಬ್ಬ ಫಾದರ್ಗೆ ಕಾಲ್ ಮಾಡಿ ಕರೆದ್ರೆ ಅವ್ರು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಹೋಗೋದಿಲ್ಲ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ತೀರಾ, ಪ್ರಾರ್ಥನೆಗಂತ ಹೋಗಿರ್ತಾರೆ, ಪ್ರಾರ್ಥನೆ ಅಲ್ಲ, ಅವ್ರು ವೈಯಕ್ತಿಕವಾಗಿ ಅವರೇ ಕರೆದಿರ್ತಾರೆ ಫೋನ್ ಮಾಡಿ, ಕಾಲ್ ಲಿಸ್ಟ್ ಕೂಡ ಇರುತ್ತೆ, ಕರೆ ಇರುತ್ತೆ, ಎಲ್ಲ ಇರುತ್ತೆ, ಆದರೂ ಕೂಡ ಕೇಸ್ ಉಲ್ಟಾಗಳು ಮಾಡ್ತೀರಾ, ನ್ಯಾಯ ಎಲ್ಲಿದೆ ರೀ? ಪ್ರಾರ್ಥನೆ ಅಂತ ಒಬ್ಬ ಕರೆದಿದ್ಮೇಲೆ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಅವರ ಕಣ್ಣೀರನ್ನು ಒರೆಸಿ ಅವ್ರಿಗೆ ಸಾಂತ್ವನ ಹೇಳೋಕೆ ಯಾರೂ ಇರಲ್ಲ, ತಂದೆ ತಾಯಿ ಕೈ ಬಿಟ್ಬಿಟ್ಟಿರ್ತಾರೆ, ಮಕ್ಕಳು ಕೈ ಬಿಟ್ಬಿಟ್ಟಿರ್ತಾರೆ, ಬಂಧು ಬಳಗ ಕೈ ಬಿಟ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಪ್ರಾರ್ಥನೆಗೆ ಹೋಗುವಾಗ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಬರೋಷ್ಟೊತ್ತಿಗೆ ನೀವು ಹೋಗ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡ್ತೀರಲ್ಲ, ಅವ್ರ ಮೇಲೆ ಅವ್ಯಾಜ್ಯ ಪದಗಳನ್ನು ಮಾತಾಡ್ತೀರಲ್ಲ, ಹೇಗ್ರಿ ಮನಸ್ಸು ಬರುತ್ತೆ ನಿಮಗೆ? ಅವ್ರು ಏನು ಮಾಡಕ್ಕೆ ಹೋಗಿದ್ದಾರ್ರಿ? ಅಲ್ಲೇನೋ ಕೆಟ್ಟದ್ದು ಮಾಡ್ಕೊಂಬಂದ್ರೇನ್ರಿ? ಅವ್ರು ಹೋಗಿ ಒಳ್ಳೆಯದನ್ನೇ ಮಾಡ್ಕೊಂಬಂದಿದ್ದಾರೆ, ಅವ್ರನ್ನ ಹೋಗಿ ಬ್ರೈನ್ ವಾಶ್ ಮಾಡಿ
ನೀವು ಸುಳ್ಳು ದಾಖಲೆ ಕೊಡಬೇಕು ಇಲ್ಲ ಅಂದ್ರೆ ನೀವು ಕೆಲಸ ಕಳ್ಕೊಂತೀರಾ ನಿಮಗೆ ಈ ರೀತಿ ಆಗುತ್ತೆ ನಿಮಗೆ ಆ ರೀತಿ ಆಗುತ್ತೆ ನಿಮ್ಮ ಜಾತಿಯಿಂದ ಬಹಿಷ್ಕಾರ ಆಗುತ್ತೆ ಊರಿಂದ ಬಹಿಷ್ಕಾರ ಆಗುತ್ತೆ ಅಂತ ಇದನ್ನೆಲ್ಲ ನೀವು ಹೇಳಿ ಅವರಿಗೆ ಮನಸ್ಸು ಬದಲಾವಣೆ ಮಾಡಿ ಬ್ರೈನ್ ವಾಶ್ ಮಾಡಿ ಯಾರ್ರಿ ಮಾಡೋದು ಮತಾಂತರ ಹೇಳಿ ನೋಡೋಣ ನಂತರ ಅವರು ಹೋಗ್ಬಿಟ್ಟು ಸ್ಟೇಷನ್ ಗೆ ಹೋಗಿ ಸುಳ್ಳು ಒಂದು ದಾಖಲೆಗಳನ್ನು ಕೊಡ್ತಾರೆ ಸುಳ್ಳುವಾಗಿ ಹೇಳಿಕೆ ಕೊಡ್ತಾರೆ ಅವರನ್ನ ಸ್ಟೇಷನ್ ಗೆ ಹಾಕ್ತಾರೆ ಜೈಲಿಗೆ ಹಾಕ್ತಾರೆ ಬೇಲ್ ಕೊಟ್ಟು ಹೊರಗಡೆ ಬರಬೇಕು ನಾನ್ ಬೇಲ್ ಕೇಸ್ ಗಳನ್ನು ಮಾಡ್ತೀರಾ ಏನ್ರಿ ಆಗಿದೆ ಅಶಾಂತಿಯನ್ನು ಆಡ್ ಮಾಡ್ತಾ ಇದ್ದಾರೆ ಕ್ರೈಸ್ತರ ಅಶಾಂತಿ ಯಾವತ್ತು ಮಾಡಿಲ್ಲ ರೀ ಕ್ರೈಸ್ತರು ಶಾಂತಿಯನ್ನೇ ಬಯಸೋರು ಕ್ರೈಸ್ತರು ಶಾಂತಿ ಪ್ರಿಯರು ಕೋಮು ಗಲಭೆ ಎದುರಿಸ್ತಿದ್ರು ಯಾರ್ರಿ ಹೇಳಿ ನೋಡೋಣ ಗೋಳಿಹಟ್ಟಿ ಶೇಖರ್ ಅವರೇ ಈ ದಿನ ನೀವು ಏನೊಂದು ಹೇಳಿಕೆ ಕೊಟ್ಟಿದ್ದೀರಾ ಸದನದಲ್ಲಿ ನಿಜವಾಗಿಯೂ ಕೂಡ ಅದು ಒಂದು ನಾಚಿಕೆ ತರುವಂತ ಒಂದು ಖಂಡನೀಯವಾದ ಒಂದು ಮಾತುಗಳು ಕಂಡ್ರಿ ಕ್ರೈಸ್ತರು ಮತಾಂತರ ಮಾಡೋದಿಲ್ಲ ಒಂದೇ ಒಂದು ನಿಮಗೆ ಶರತ್ತು ನಾನು ಹಾಕ್ತೀನಿ ಒಂದು ಚಾಲೆಂಜ್ ಹಾಕ್ತೀನಿ ಪ್ರತಿಯೊಬ್ಬರಿಗೂ ಸ್ವೀಕಾರ ಮಾಡ್ತೀರಾ ಯಾರ್ಯಾರು ಮತಾಂತರ ಅಂತ ನೀವು ಹೇಳ್ತಾ ಇದ್ದೀರಾ ಕ್ರೈಸ್ತರ ವಿರುದ್ಧ ಒಂದು ಕೋಮುಗಲಭೆ ಎದಳಿಸ್ತಾ ಇದ್ದೀರಾ ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಕ್ರೈಸ್ತ ಧರ್ಮದಲ್ಲಿ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಒಂದೇ ಒಂದು ತಿಂಗಳು ನೀವು ಚರ್ಚಲ್ಲಿ ಬಂದು ಕೂತ್ಕೊಂಡು ಹೋಗ್ರಿ ಸಾಕು ಬೇರೇನು ಕೇಳ್ಕೊಳ್ಳೋದಿಲ್ಲ ಒಂದೇ ಒಂದು ತಿಂಗಳು ನೀವು ಚರ್ಚಲ್ಲಿ ಬಂದು ಕೂತ್ಕೊಂಡು ಹೋಗಿ ಮತಾಂತರವೋ ಇದು ಮಾನಸಾಂತರವೋ ಅಂತ ನಿಮಗೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಎಲ್ಲೆಡೆ ನಾವು ನೋಡ್ತಾ ಇದ್ದೀವಿ ಅಶಾಂತಿ ಸಮಾಧಾನ ಇಲ್ಲ ಕ್ರೈಸ್ತರು ಬಂದು ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಯಾರಿಗೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮತ್ತೊಬ್ಬರಿಗೆ ಆಗಿದೆ ನನ್ನ ಕುಟುಂಬವನ್ನು ಬಿಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರು ಕಂಡ್ರಿ ನೀವೆಷ್ಟೇ ಹೊಡೆದ್ರು ಕೂಡ ಹೊಡೆಸ್ಕೊಂಡ್ಬಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಪ್ರಾರ್ಥನೆ ಮಾಡುವಂತವ್ರು ಕಂಡ್ರಿ ನಾವು ಇಂಥವರ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ ದಯವಿಟ್ಟು ಇದಿಲ್ಲಿಗೆ ನಿಲ್ಲಿಸಿ ಈ ಒಂದು ಭಾರತೀಯ ರಾಜ್ಯದಲ್ಲಿ ಈ ಒಂದು ಒಕ್ಕೂಟದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರೋಣ ನಮ್ಮ ನಮ್ಮ ಆಚರಣೆಗಳನ್ನು ನಾವು ಮಾಡ್ಕೊಳ್ಳೋಣ ಪ್ರತಿಯೊಬ್ಬ ನಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಏನೇನು ಧರ್ಮಗಳು ಇಷ್ಟ ಇರುತ್ತೋ ಯಾವ್ಯಾವ ಜಾತಿಗಳು ಇಷ್ಟ ಅವ್ರು ಮಾಡ್ಕೊಳ್ಳಿ ಬಿಡ್ರಿ ಅವ್ರು ಇಷ್ಟ ಕಂಡ್ರಿ ಅದು ಅವ್ರು ಹೋಗ್ಲಿ ಯಾವ್ದಕ್ಕಾದ್ರೂ ಹೋಗ್ಲಿ ಅವ್ರಿಗೆಲ್ಲ ನೆಮ್ಮದಿ ಇರುತ್ತೋ ಅಲ್ಲಿ ಹೋಗಿ ತರ್ಕಣ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯ ಕಾರ್ಯಗಳು ನಾವು ಮಾಡೋಣ ಸಮಾಜ ಸೇವೆ ಯಾರ್ಯಾರು ಮಾಡ್ತಾ ಇದ್ದೀರೋ ಯಾರ್ಯಾರು ಶಾಸಕರಾಗಿದ್ದೀರೋ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಮಾಜ ಸೇವೆಗಳನ್ನ ಮಾಡಿ ಜಾತಿ ಧರ್ಮದ ವಿರುದ್ಧ ನೀವು ಹೋಗೋದು ಬೇಡ ಯಾಕಂದ್ರೆ ನೀವು ಓಟ್ ತಗೊಳ್ಳುವಾಗಲೂ ಕೂಡ ಜನಗಳಿಂದ ಆಯ್ಕೆ ಆಗುವಾಗ ಎಲ್ಲರೂ ಕೂಡ ಇರ್ತಾರೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಓಟ್ ಹಾಕ್ತಾರೆ ಎಲ್ಲರಿಗೂ ಸರಿಯಾದ ಈಕ್ವಲ್ ನೀವು ನ್ಯಾಯವನ್ನು ಕೊಡಿ ಅಂತ ಕೇಳ್ಕೊಳ್ತೇನೆ ಮಾಧ್ಯಮದವರು ಕೂಡ ಸರಿಯಾದ ಹೇಳಿಕೆ ಕೊಡಿ ನೀವು ಜನಗಳಿಗೆ ಮುಟ್ಟಬೇಕು ಸರಿಯಾದ ಹೇಳಿಕೆ ಮುಟ್ಟಬೇಕು ಸತ್ಯ ಸಂಗತಿಗಳನ್ನು ನೀವು ಪ್ರಚಾರ ಮಾಡಿ ಸುಳ್ಳು ಸಂಗತಿಗಳು ಬೇಡ ನಿಮ್ಮ ಟಿ ಆರ್ ಪಿಗೋಸ್ಕರ ಯಾಕೆ ನೀವು ಒಂದು ಸಮಾಜದಲ್ಲಿ ಒಂದು ನೆಮ್ಮದಿಯನ್ನು ಹಾಳು ಮಾಡ್ತೀರಾ ಕೋಮುಗಲ ಬಗ್ಗೆ ಎದ್ದೋಳಿಸೋರೇ ಫಸ್ಟ್ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಳಿ ಇನ್ನು ಮೇಲೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು